ಆ್ಯಕ್ಚುಲಿ ನಾನು ನಮ್ಮ ತಂದೆಯವ್ರದ್ದು ಹೆಂಗೆ ಅಂದರೆ ಅವ್ರು ಪ್ರೊಡಕ್ಷನ್ ಮಾಡ್ತಾಯಿದ್ರು ಸಂದೇಶ್ ಕಂಬನ್ಸಲ್ಲಿ, ನಾನು ಬಂದು ಹೋಗಿ ನೋಡ್ಕೊತ ಇದ್ದೆ. ಅದೇ ಥರ ಇದನ್ನು ಐರಾವತ ಮತ್ತು ಪ್ರಿನ್ಸು ಎರಡನ್ನೂ ಕೂಡ ಹಂಗೆ ನೋಡ್ತಾ ಇದ್ದೆ. ಬಟ್ ದರ್ಶನ್ ಅವರು ಹಂಗಾಗಲ್ಲ, ಜೊತೆಯಲ್ಲಿದ್ದರೆ ಮಾತ್ರ ಲೂಪ್ ಪೋಲ್ಸು ಡ್ರಾಬ್ಯಾಕ್ಸು ಒಂದು ಐಡಿಯಾಸ್ ಸಿಗತ್ತೆ ಅಂತ ಹೇಳಿ ಹೇಳಿದ್ಮೇಲೆ ಈ ಪಿಕ್ಚರಲ್ಲಿ ಎಲ್ಲ ಇದ್ದೀನಿ. ಬಟ್ ಖಂಡಿತವಾಗ್ಲೂ ಅವ್ರು ಹೇಳ್ದಂಗೆ ಸತ್ಯ, ನಾವು ಸಿನಿಮಾ ಅಂದರೆ ಸಿನಿಮಾ ನಮಗೇನು ಲಾಸ್ ಮಾಡೋದಿಲ್ಲ. ಬಟ್ ನಾವು ಇದ್ದರೆ, ನಾವು ಅಲ್ಲಿ ಪ್ರತಿಯೊಂದು ಫಾಲೋಅಪ್ಸ್ ಮಾಡಿದ್ರೆ ಡೆಫಿನೆಟಾಗಿ ಅದರಿಂದ ರಿಸಲ್ಟ್ ಇದೆ. ದಟ್ ಆಲ್ ಕ್ರೆಡಿಟ್ ಗೋಸ್ ಟು ದರ್ಶನ್. ಖಂಡಿತವಾಗ್ಲೂ ಎಲ್ಲ ಡಿಸ್ಟ್ರಿಬ್ಯೂಷನ್ ಕೊಟ್ಟಿದ್ದೀವಿ. ಈಗ ಮೈಸೂರು ಒಂದು ಮಾತ್ರ ಮಹಾವೀರ್ ಟಾಕೀಸ್ ಅಂತ ಮಂಡ್ಯದವ್ರಿಗೆ ಕೊಟ್ಟಿದ್ದೀವಿ. ಇನ್ನು ಮಿಕ್ಕಿದ್ದು ಒಂದು ದೀಪಕ್ ಅಂತ ಚಿತ್ರದುರ್ಗ ಕೊಟ್ಟಿದ್ದೀನಿ. ಇನ್ನು ಮಿಕ್ಕಿದ್ದೆಲ್ಲ ಜಯಣ ಕಂಬೈನ್ಸು ಮತ್ತು ಚಂದ್ರಪ್ಪ ಅಂತ ಶಿವಮೊಗ್ಗ ಅವ್ರಿಗೆ ಕೊಟ್ಟಿದ್ದೀವಿ. ಈಗ ಆಲ್ಮೋಸ್ಟ್ ಆಲ್ ಸೇಫ್, ಗಾಡ್ ಗ್ರೇಸ್. ಒಂದೊಂದು ಸಿನಿಮಾ ಅದು ಪ್ರಿನ್ಸ್ ಮಾಡಿದಾಗ ಐರಾವತ ಕೊಟ್ಟಿದ್ದೆ, ಐರಾವತ ಮಾಡ್ಬೇಕಾದ್ರೆ ಒಡಿಯಾ ಕೊಟ್ಟಿದ್ದೆ ಮುಗಿಯೋಕ್ಕೆ ಮುಂಚೆನೆ. ಒಡಿಯಾ ಮುಗಿಯೋಕ್ಕೆ ಮುಂಚೆನೂ ನೆಕ್ಸ್ಟ್ ಪಿಕ್ಚರ್ ಕೊಟ್ಟಿದ್ದೀನಿ. ಈಗ ನೆಕ್ಸ್ಟ್ ಸೊಮೆಕ್ ಮಾಡ್ತಾ ಇದ್ದೀನಿ. ಒಂದು 3-4 ಜನ ಸಾರ್ಟ್ ಔಟ್ ಮಾಡಿದ್ದೀವಿ. ಸೊ ಅದರಲ್ಲಿ ಯಾರು ಡೈರೆಕ್ಟ್ರು ಅಂತ ಫೈನಲ್ ಆದಮೇಲೆ ಇನ್ನೊಂದು 2-3 ತಿಂಗಳಲ್ಲಿ ಇದು ಮಾಡ್ತೀವಿ. ಕತೆ ಸೆಲೆಕ್ಟ್ ಆದಮೇಲೆ ವಿಲ್ ಸ್ಟಾರ್ಟ್. ಅಂದರೆ ಈಗ ಸದ್ಯದಲ್ಲಿ ಇನ್ನೊಂದು 2 ಸಿನಿಮಾ ಇರೋದ್ರಿಂದ ಆ ಮಧ್ಯದಲ್ಲಿ ಆ ಗ್ಯಾಪಲ್ಲಿ ನಾವು ಮಾಡ್ತೀವಿ. ಹೌದು, ರೀಸನ್ ಏನಂದರೆ 13 ನಂಬರ್ ಫ್ರೈಡೇನೇ ರಿಲೀಸ್ ಆಗಬೇಕು, 13 ಸಿನಿಮಾಗೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು. ಸೊ ವಿ ಆರ್ ರಿಲೀಸಿಂಗ್ ಆನ್ 12th. ಓಕೆ ಸರ್, ಥ್ಯಾಂಕ್ ಯು. ರೈಟ್ ಸರ್, ಥ್ಯಾಂಕ್ ಯು.